ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಕೊಡುವಂತಹ 5 ಲೋನ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ 5 ಲೋನ್ ಅಪ್ಲಿಕೇಶನ್ಸ್ಗಳಲ್ಲಿ ಅಪ್ ಟು 5 ಲಕ್ಷದವರೆಗೆ ಇನ್ಸ್ಟೆಂಟ್ ಆಗಿ ಲೋನ್ನ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೆ ತೊಗೊಬೋದು. ಸೊ 5 ಅಪ್ಲಿಕೇಶನ್ಸ್ಗಳು ಯಾವ ರೀತಿಯಾಗಿ ನೀವು ಲೋನ್ ತೊಗೊಬೋದು, ಎಲ್ಲ ಪ್ರಾಸೆಸ್ ಇರುತ್ತೆ ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂತಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಲ್ಕು ಅಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನಮ್ಮ ಲಿಸ್ಟಲ್ಲಿ ಬರುವಂಥ ಮೊದಲನೇ ಲೋನ್ ಅಪ್ಲಿಕೇಶನ್ ಹೆಸರು ನಾವಿ. ನಾವಿ ಲೋನ್ಸ್ ಅಂತ ಹೇಳ್ಬಿಟ್ಟು 4.1 star ರೇಟಿಂಗ್ ಇದೆ, 384,000 ರಿವ್ಯೂಸ್ ಇದೆ, 10 million+ ಹೆಚ್ಚು ಡೌನ್ಲೋಡ್ಸ್ ಕೂಡ ಆಗಿದೆ. ಸೊ ನಾವಿ ಅಪ್ಲಿಕೇಶನಲ್ಲಿ ನೀವು ಅಪ್ ಟು 5 ಲಕ್ಷದವರೆಗೆ ಇನ್ಸ್ಟೆಂಟ್ ಆಗಿರೋ ಲೋನ್ನ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೆ ತೊಗೊಬೋದು. ಇಲ್ಲಿ 0 ಪ್ರೆಸ್ಸಿಂಗ್ ಫೀಸ್ ಜೊತೆಗೆ ಯಾವುದೇ ಹಿಡನ್ ಕಾಸ್ಟ್ ಇಲ್ದೇ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. 5 ಲಕ್ಷ ಅಂದರೆ 5 ಲಕ್ಷನೇ ಸಿಗಲ್ಲ ಗೈಸ್, ಇದು ಡಿಪೆಂಡ್ ಆಗುತ್ತೆ ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ, ನಂತರ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ. ಸೊ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆನೋ ಸೊ ಅದ್ರ ಮೇಲೆ ಇಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಇನ್ಸ್ಟೆಂಟ್ ಆಗಿ ಕ್ಯಾಶ್ ಲೋನ್ ಅನ್ನೋದು ಸಿಗುತ್ತೆ ಗೈಸ್. ಜೊತೆಗೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಕೋಬೋದು ಮ್ಯೂಚುವಲ್ ಫಂಡ್ಸಲ್ಲಿ, ನಂತರ SIP ಕೂಡ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ನೀವು ಹೋಮ್ ಲೋನ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ, ಹೋಮ್ ಲೋನ್ಸ್ ಕೂಡ ತೊಗೊಬೋದು. ಆ್ಯಂಡ್ ಇಲ್ಲಿ 10% ಸ್ಟಾರ್ಟಿಂಗ್ ಇದೆ ಹೋಮ್ ಲೋನ್ಸ್ ಇಂದ ಇಂಟ್ರೆಸ್ಟ್ ರೇಟು. ಆ್ಯಂಡ್ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ನೀವು ತೊಗೊಬೋದು. ಸೊ ನಾವು ಅಪ್ಲಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ನಾವು ಅಪ್ಲಿಕೇಶನ್ನು ಹಲವಾರು ಜನ ಯೂಸನ್ನು ಮಾಡ್ಕೊತಾ ಇದ್ದಾರೆ ಗೈಸ್. ಸೊ ಇಂಡಿಯಾದಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ನ ಕೊಡುವಂಥ ಅಪ್ಲಿಕೇಶನ್ ನಾವಿ ಆಗಿದೆ. ಆ್ಯಂಡ್ ನೀವು ಇಲ್ಲಿ ಮೆಟ್ರೋ ಸಿಟೀಸ್ಗಳಲ್ಲಿ ಇದ್ದರೆ ಅಂತಂದರೆ ಇನ್ಸ್ಟೆಂಟ್ ಆಗಿ ಲೋನ್ನ ಸಿಗುತ್ತೆ. ಸೊ ಇಲ್ಲಿ 20 ಲಕ್ಷದವರೆಗೂ ಲೋನ್ ಅಮೌಂಟನ್ನು ಕೊಡ್ತಾರೆ, ಆದರೆ ಇಲ್ಲಿ 5 ಲಕ್ಷ ಮ್ಯಾಕ್ಸಿಮಮ್ ಇದೆ ಗೈಸ್ ಅಷ್ಟೇ. ಬಟ್ ಇಲ್ಲಿ 20 ಲಕ್ಷ ಕ್ಲೇಮ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ನೋಡ್ತಾ ಇರ್ಬೋದು, 9.9% ಅಂತ ಆಡಿದ್ಬಿಟ್ಟು ಅಪ್ ಟು 45%ವರೆಗೂ ಹೋಗುತ್ತೆ. ಆ್ಯಂಡ್ ಇಲ್ಲಿ ಲೋನ್ ಟೆನ್ಯೂರು 3 ತಿಂಗಳಿಂದ 72 ತಿಂಗಳವರೆಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ 100% ಡಿಜಿಟಲ್ ಪ್ರೊಸೆಸ್ ಅನ್ನೋದು ಇರುತ್ತೆ. ಆ್ಯಂಡ್ ಇನ್ಸ್ಟೆಂಟ್ ಆಗಿ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿ ಕೂಡ ಕೊಡ್ತಾರೆ. 3 ಲಕ್ಷದವರೆಗೆ ನಿಮ್ಮದು ಇಲ್ಲಿ ಹೌಸ್ ಹೋಲ್ಡ್ ಇನ್ಕಮ್ ಇರಬೇಕಾಗುತ್ತೆ, ಅಂದರೆ ಆ್ಯನುವಲ್ ಇನ್ಕಮ್ ನಿಮ್ಮದು 3 ಲಕ್ಷ ಪರ್ ಆನಮ್ ಇತ್ತು ಅಂತಂದರೆ ನೀವು ಇನ್ಸ್ಟೆಂಟ್ ಆಗಿ ಲೋನ್ ತೊಗೊಬೋದು. ಆ್ಯಂಡ್ ಇಲ್ಲಿ ಯಾವುದೇ ಸೆಕ್ಯೂರಿಟಿ ಡೆಪಾಸಿಟ್ ಕೊಡುವಂಥ ಅವಶ್ಯಕತೆ ಇಲ್ಲ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಬೇಸಿಕ್ ಡೀಟೇಲ್ಸನ್ನು ಕೊಟ್ಟು, ನಂತರ ಇಲ್ಲಿ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡಿಕೊಂಡು ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೊಳೋದಿರುತ್ತೆ, ನಂತರ ಟೆನ್ಯೂರನ್ನು ಸೆಲೆಕ್ಟ್ ಮಾಡಿಕೊಂಡು KYC ಮಾಡ್ಕೊಬೇಕಾಗುತ್ತೆ, ವಿಡಿಯೋ KYC, ನಂತರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡಿಂದು ಇಲ್ಲಿ ಅಪ್ಲೋಡ್ ಮಾಡಿಕೊಂಡು, ನಂತರ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿಕೊಂಡು ಆಟೋ ಡೆಬಿಟನ್ನು ಸೆಟ್ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಡಿಸ್ಬರ್ಸ್ಮೆಂಟ್ ಅನ್ನು ತೊಗೊಬೋದು. ಸೊ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ನೋಡ್ಕೊಬೋದು. 50,000 ರೂಪಾಯಿ ನೀವು ಏನಾದರೂ ಲೋನ್ ತೊಗೊಂತೀರಾ ಅಂತಂದರೆ 12 ತಿಂಗಳಿಗೆ 22% ಪರ್ ಆನಮ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಇದೆ. ಇದು ರೆಡ್ಯೂಸಿಂಗ್ ಪ್ರಿನ್ಸಿಪಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. 4,680 ರೂಪಾಯಿ ಇಲ್ಲಿ EMI ಅನ್ನೋದಾಗುತ್ತೆ. ಆ್ಯಂಡ್ ಟೋಟಲ್ ಇಂಟ್ರೆಸ್ಟು 6,160 ರೂಪಾಯಿ ಆಗುತ್ತೆ. ಟೋಟಲ್ ಪ್ರೊಸೆಸಿಂಗ್ ಫೀಸ್ ಇಲ್ಲಿ 1,475 ರೂಪಾಯಿ, GST ಇನ್ಕ್ಲೂಡ್ ಇರುತ್ತೆ. ಆ್ಯಂಡ್ ಡಿಸ್ಪೋಸ್ ಆಗೋದು ಅಮೌಂಟು ಬ್ಯಾಂಕ್ ಅಕೌಂಟ್ಗೆ 48,525 ರೂಪಾಯಿ ಡಿಸ್ಪೋಸ್ ಆಗುತ್ತೆ ಪ್ರೊಸೆಸಿಂಗ್ ಫೀಸ್ ಕಟ್ಟಾಗ್ಬಿಟ್ಟು. ನಂತರ ಅಮೌಂಟ್ 56,160 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಪ್ರೊಸೆಸಿಂಗ್ ಫೀಸ್ ಎಷ್ಟಾಗುತ್ತೆ ನೀವು ನೋಡ್ಕೊಬೋದು. ಚಾರ್ಜಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಹೋಮ್ ಲೋನ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ, ಅಪ್ ಟು 5 ಕೋಟಿವರೆಗೆ ಹೋಮ್ ಲೋನ್ ಕೂಡ ಕೊಡ್ತಾರೆ, ನೀವು ತೊಗೊಬೋದು. 8.74% ಪರ್ ಆನಮ್ ಅಂತ ಇಲ್ಲಿ ಹೋಮ್ ಲೋನ್ ಇಂಟ್ರೆಸ್ಟ್ ರೇಟ್ ಕೂಡ ಸ್ಟಾರ್ಟಿಂಗ್ ಇದೆ. ಇಲ್ಲಿ 30 ವರ್ಷದವರೆಗೆ ಟೆನ್ಯೂರ್ ಕೊಡ್ತಾ ಇದ್ದಾರೆ. 0% ಫೀಸ್ ಇರುತ್ತೆ, 100% ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ, ಡಿಜಿಟಲ್ ಪ್ರಾಸೆಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ನೀವು ತೊಗೊಬೋದು. ಸೊ ಪ್ರೀಮಿಯಂ 1 ಕೋಟಿವರೆಗೂ ಇರುತ್ತೆ, ಓಕೆನಾ. ಸೊ ಇಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ಇನ್ವೆಸ್ಟನ್ನು ಮಾಡ್ಕೊಬೋದು. ಸೊ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಫಸ್ಟ್ ಅಪ್ಲಿಕೇಶನ್ ಇರುತ್ತೆ, ನೀವು ಜಸ್ಟ್ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈನ ಮಾಡ್ಕೊಬೋದು. ನಮ್ಮ ಲಿಸ್ಟಲ್ಲಿ ಬರುವಂಥ 2ನೇ ಅಪ್ಲಿಕೇಶನ್ ಹೆಸರು ಲೋನ್ ಫ್ರಂಟ್. ಲೋನ್ ಫ್ರಂಟ್ ಅಪ್ಲಿಕೇಶನ್ ವೈಭವ್ ವ್ಯಾಪಾರ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. 4.5 star ಇದೆ, 1,03,000 ರಿವ್ಯೂಸ್ ಇದೆ, 5 million+ ಹೆಚ್ಚು ಡೌನ್ಲೋಡ್ಸ್ ಕೂಡ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನ್ ಕೂಡ ಅಪ್ ಟು 5 ಲಕ್ಷದವರೆಗೆ ಇನ್ಸ್ಟೆಂಟ್ ಆಗಿ ಲೋನ್ ಪ್ರೊವೈಡ್ ಮಾಡ್ತಾ ಇದೆ ಗೈಸ್. ಇದರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ನೀವು ಇಂಡಿಯನ್ ಆಗಿರಬೇಕು, ನಿಮ್ಮ ಏಜ್ ಇಲ್ಲಿ 23 ವರ್ಷಕ್ಕೂ ಮೇಲ್ಪಟ್ಟಿರಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಗುಡ್ ಆಗಿರಬೇಕು, ಆ್ಯಂಡ್ 600ಕ್ಕೂ ಹೆಚ್ಚು ಇರಬೇಕಾಗುತ್ತೆ ಗೈಸ್. ಆ್ಯಂಡ್ ಸ್ಟೇಬಲ್ ಇನ್ಕಮ್ ನಿಮ್ಮದು ಸೋರ್ಸ್ ಆಫ್ ಇನ್ಕಮ್ ಇರಬೇಕಾಗುತ್ತೆ. 15,000 ಪರ್ ಮಂತ್ ನೀವು ಅರ್ನ್ ಮಾಡ್ತಾ ಇರಬೇಕು. ಆ್ಯಂಡ್ ನಿಮ್ಮ ಸ್ಯಾಲರಿ ಇದ್ದರೆ ಈಸಿಯಾಗಿ ನೀವು ಲೋನ್ ತೊಗೊಬೋದು. ಆ್ಯಂಡ್ ಇಲ್ಲಿ ಸೆಲ್ಫಿ ಕೊಡಬೇಕು, ನಂತರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟು ನೀವು ಇನ್ಸ್ಟೆಂಟ್ ಆಗಿ ಅಪ್ಲೈ ಮಾಡ್ಕೊಂಡು ಲೋನ್ ತೊಗೊಬೋದು. ಇವರ ಪ್ರೊಡಕ್ಟ್ಸ್ ಬಗ್ಗೆ ಕೊಟ್ಟಿದ್ರೆ ನೀವು ನೋಡ್ತಾ ಇರ್ಬೋದು. ಫ್ಲೆಕ್ಸಿ ಪರ್ಸನಲ್ ಲೋನ್ ಇದೆ, ನಂತರ ಪರ್ಸನಲ್ ಲೋನ್ ಫಾಲ್ ಸ್ಯಾಲರಿ ಇದೆ. ಸೊ 2 ಥರದ ಲೋನ್ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಫ್ಲೆಕ್ಸಿ ಪರ್ಸನಲ್ ಲೋನಲ್ಲಿ 30,000 ರೂಪಾಯಿವರೆಗೆ ಲೋನ್ ಕೊಡ್ತಾರೆ, ಆ್ಯಂಡ್ ಪರ್ಸನಲ್ ಲೋನ್ ಇಲ್ಲಿ ಸ್ಯಾಲರಿಗೆ 2 ಲಕ್ಷದವರೆಗೆ ಲೋನ್ ಕೊಡ್ತಾ ಇದ್ದಾರೆ. ಇದು 30,000 ಎಂದು 5 ನಿಮಿಷದಲ್ಲೇ ಅಪ್ರೂವ್ ಮಾಡಿ ಕೊಡ್ತಾರೆ, 3 ತಿಂಗಳಿಂದ ಹಿಡಿದ್ಬಿಟ್ಟು 12 ತಿಂಗಳವರೆಗೆ. ಆ್ಯಂಡ್ ಈ ಒಂದು ಏನು ಪರ್ಸನಲ್ ಲೋನ್ ಫಾರ್ ಸ್ಯಾಲರಿ ಇದೆ, ಇದು 2 ಲಕ್ಷದವರೆಗೆ ಲೋನ್ ಇರುತ್ತೆ, 3 ತಿಂಗಳಿಂದ 24 ತಿಂಗಳವರೆಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸನ್ನು ಕೊಡಬೇಕು, ನಂತರ ಸ್ಯಾಲರಿ ಇದು ಮತ್ತು ಇನ್ಕಮ್ ಪ್ರೂಫನ್ನು ಅಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಅಮೌಂಟ್ ಟೆನ್ಯೂರ್ ಮತ್ತು ಫೀಸ್ ಆ್ಯಂಡ್ ಚಾರ್ಜಸ್ ಬಗ್ಗೆ ಕೂಡ ಕೊಟ್ಟಿದ್ದರೆ 15,000ರಿಂದ 2 ಲಕ್ಷದವರೆಗೆ ಲೋನ್ ಅಮೌಂಟ್ ಇರುತ್ತೆ. ಇಲ್ಲಿ ಲೋನ್ ಟೆನ್ಯೂರು 3 ತಿಂಗಳಿಂದ 24 ತಿಂಗಳವರೆಗೆ ಮ್ಯಾಕ್ಸಿಮಮ್ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟು 15.9
ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಐ ಬಟನಲ್ಲಿ ವೀಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಿ ಈಸಿಯಾಗಿ ರೀಪೇಮೆಂಟ್ ಕೂಡ ಮಾಡ್ಕೊಬೋದು. ಯು ಪಿ ಐ ಆ್ಯಪ್ಸ್ ಆಗಿರುವಂಥ ಗೂಗಲ್ ಪೇ, ಫೋನ್ಪೇ ಮತ್ತು ಪೇಟಿಎಮ್ಮಿಂದ ಕೂಡ ನೀವು ಪೇಮೆಂಟನ್ನು ಮಾಡ್ಕೊಬೋದಾಗಿದೆ. ಆ್ಯಂಡ್ ಇಲ್ಲಿ ಪೇಮೆಂಟ್ ಗೇಟ್ ವೇಸ್ ಕೂಡ ಕೊಡ್ತಿದ್ರೆ, ಸೊ ರೇಜರ್ ಪೇ, ಕ್ಯಾಶ್ ಫ್ರೀ ಪೇಮೆಂಟ್ಸ್ ಮತ್ತು ಆಟೋ ಡೆಬಿಟ್, ಇನ್ಯಾಚ್ ಮತ್ತು ಇಮ್ಯಾಂಡೆಡ್ ಪ್ರೊಸೆಸಿಂದ ಕೂಡ ನೀವು ಇಲ್ಲಿ ಆಟೋ ಡೆಬಿಟ್ ಸೆಟಪ್ ಮಾಡ್ಕೊಂಡು ರೀಪೇಮೆಂಟನ್ನು ಮಾಡ್ಕೊಬೋದು. ಓಕೆನಾ? ನಂತರ ಇಲ್ಲಿ ರೆಪ್ರೆಸೆಂಟೇಟಿವ್ ಎಕ್ಸಾಂಪಲ್ ಕೊಟ್ಟಿದ್ದೀರ, ನೀವೇನಾದರೂ 50,000 ಲೋನ ತೊಗೊಂತೀರ ಅಂತಂದರೆ 12 ತಿಂಗಳಿಗೆ ಇಂಟ್ರೆಸ್ಟ್ ರೇಟು 17.95% ಪರ್ ಆನಮ್ ಇರುತ್ತೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸು 100 ರೂಪಾಯಿ ಅಂದರೆ 2% ಆಗ್ತಿದ್ದಾರೆ. ಆ್ಯಂಡ್ ಲೈಫ್ ಟೈಮ್ ರಿಜಿಸ್ಟ್ರೇಷನ್ ಫೀಸು 250 ರೂಪಾಯಿ ಇರುತ್ತೆ. ಆ್ಯಂಡ್ ಜಿ ಎಸ್ ಟಿ 225 ರೂಪಾಯಿ, 18% ಆಗ್ತಿದ್ದಾರೆ. ಆ್ಯಂಡ್ ಡಿಸ್ಪೋಸ್ ಆಗೋದು ಅಮೌಂಟು 48,525 ರೂಪಾಯಿ ಆಗುತ್ತೆ. ಇ ಎಂ ಐ ಇಲ್ಲಿ 4,583 ರೂಪಾಯಿ ಆಗುತ್ತೆ. ಟೋಟಲ್ ರೀಪೇಮೆಂಟ್ ಎಷ್ಟು ಮಾಡಬೇಕು ಅಂತಂದರೆ ಇಲ್ಲಿ 54,996 ರೂಪಾಯಿ ನೀವು ರೀಪೇಮೆಂಟನ್ನು ಮಾಡಬೇಕಾಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಇಲ್ಲಿ 4,996 ರೂಪಾಯಿ ಆಗುತ್ತೆ. ಆ್ಯಂಡ್ ಇಲ್ಲಿ ಎ ಪಿ ಆರ್ ರೇಂಜ್ ನೋಡ್ತಾ ಇರ್ಬೋದು 23.77% ವರೆಗೂ ಇರುತ್ತೆ. ಆ್ಯಂಡ್ ಟೋಟಲ್ ನೀವು ಲೋನ್ ಕಾಸ್ಟ್ ಎಷ್ಟು ಆಗುತ್ತೆ ಅಂತಂದರೆ ಅಲ್ಲಿ ಅಂದರೆ ಇಂಟ್ರೆಸ್ಟ್ ಇಲ್ಲಿ 4,471 ರೂಪಾಯಿ ಇಲ್ಲಿ ಲೋನ್ ಕಾಸ್ಟ್ ಆಗುತ್ತೆ ಗೈಸ್. ಓಕೆನ? ಸೊ ಇಲ್ಲಿ ಟೋಟಲ್ ಎಲ್ಲ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತೇಳ್ಬಿಟ್ಟು ಕೂಡ ಕೊಟ್ಟಿದ್ದರೆ ನೋಡ್ಕೊಬೋದು. ಸೊ ಇವ್ರಿಗೇನಾದ್ರು ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತಂದರೆ ಮಾಡ್ಕೊಬೋದು. ಟೋಲ್ ಫ್ರೀ ನಂಬರ್ ಕೂಡ ಇದಾಗಿದೆ. ಓಕೆನಾ? ಸೊ ಲೋನ್ ಫ್ರಂಟ್ ಅಪ್ಲಿಕೇಶನ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲೈನ ಮಾಡ್ಕೊಬೋದು. ಸೊ ನಮ್ಮ ಲಿಸ್ಟಲ್ಲಿ ಬರುವಂಥ 3ನೇ ಅಪ್ಲಿಕೇಶನ್ ಹೆಸರು ಮನಿವ್ಯೂ. ಮನಿವ್ಯೂ ಲೋನ್ ಅಪ್ಲಿಕೇಶನ್ ಕೂಡ ಇನ್ಸ್ಟೆಂಟ್ ಆಗಿ ಲೋನ್ ಪ್ರೊವೈಡ್ ಮಾಡುತ್ತೆ. ಅಪ್ ಟು 5 ಲಕ್ಷದವರೆಗೆ 4.7 ಸ್ಟಾರ್ಟಿಂಗ್ ಇದೆ. 1 ಮಿಲಿಯನ್ಗೂ ಹೆಚ್ಚು ರಿವ್ಯೂಸ್ ಇದಾವೆ, ಹಾಗೆ 10 ಮಿಲಿಯನ್ಗೂ ಹೆಚ್ಚು ಡೌನ್ಲೋಡ್ಸ್ ಕೂಡ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ 24x7 ನೀವು ಆಕ್ಸೆಸ್ನ ತೊಗೊಬೋದು. ಇನ್ಸ್ಟೆಂಟ್ ಆಗಿ ಲೋನ್ ಅಪ್ರೂವ್ ಮಾಡಿ ಕೊಡ್ತಾ ಇದೆ. ಅಪ್ ಟು 5 ಲಕ್ಷದವರೆಗೆ ಲೋನ್ ಪ್ರೊವೈಡ್ ಮಾಡುತ್ತೆ ಗೈಸ್. 5 ಲಕ್ಷ ಅಂದರೆ 5 ಲಕ್ಷನೇ ತೊಗೊಬೇಕು ಅಂತೇನಿಲ್ಲ, ನೀವು ಇದನ್ನ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಗೈಸ್, ಲೋನ್ನ ಮತ್ತು ಇ ಎಮ್ ಐನ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. 10-year ಆಪ್ಷನ್ಸ್ನ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬೋದಾಗಿದೆ. ನಂತರ ಇಲ್ಲಿ ಎಲಿಜಿಬಿಲಿಟಿನ ಚೆಕ್ ಮಾಡ್ಕೊಬೋದು ವಿದಿನ್ 2 ಮಿನಿಟ್ಸಲ್ಲೇ. ಆ್ಯಂಡ್ ಅಫೋರ್ಡಬಲ್ ಇ ಎಮ್ ಐಸ್ನ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಪ್ಟು 60 ತಿಂಗಳವರೆಗೆ ಇಲ್ಲಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಗೈಸ್. ಆ್ಯಂಡ್ ಇಲ್ಲಿ ಕ್ವಿಕ್ ಆಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ ಬ್ಯಾಂಕ್ ಅಕೌಂಟ್ಗೆ ವಿತಿನ್ ಅವರ್ಸಲ್ಲೇ. ಆ್ಯಂಡ್ ಇದು ಆಲ್ ಇಂಡಿಯಾ ಡಿಸ್ಪೋಸ್ ಮಾಡ್ತಾ ಇದೆ, ಜೊತೆಗೆ 8 ಲ್ಯಾಂಗ್ವೇಜಸ್ಗಳಲ್ಲಿ ಬರ್ತಾ ಇದೆ, ನಮ್ಮ ಕನ್ನಡದಲ್ಲಿ ಕೂಡ ಇದೆ ಗೈಸ್. ಓಕೆನಾ? ಸೊ ಈ ಒಂದು ಅಪ್ಲಿಕೇಶನ್ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ನಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಗೈಸ್. ಇದು 100% ಡಿಜಿಟಲ್ ಪ್ರಾಸೆಸ್ ಇರುತ್ತೆ. ಸೊ ಎಲ್ರಿಗೂ ಕೂಡ ಸದ್ಯಕ್ಕೆ ಲೋನ್ನ ಪ್ರೊವೈಡ್ ಮಾಡ್ತಾ ಇದೆ ಅಪ್ಲಿಕೇಶನ್ನು. ಜಸ್ಟ್ ನೀವು ಸ್ಯಾಲ್ರಿಡ್ ಪರ್ಸನ್ ಇದ್ದರೆ ಸಾಕು, ನೀವು ಲೋನ್ನ ತೊಗೊಬೋದು. ನಿಮ್ಮ ಸ್ಯಾಲ್ರಿಲಿ ಕಡಿಮೆ ಇದ್ದರೂ ಕೂಡ ಲೋನ್ ಪ್ರೊವೈಡ್ ಮಾಡುತ್ತೆ. ಆದರೆ ಇಲ್ಲಿ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಅಂದರೆ ಕ್ರೆಡಿಟ್ ಸ್ಕೋರ್ ಇಲ್ಲಿ 600-650 ಕ್ರೆಡಿಟ್ ಸ್ಕೋರ್ ಇತ್ತು ಅಂತಂದರೆ ನೀವು ಇಲ್ಲಿ ಈಸಿಲಿ ಲೋನ್ನ ತೊಗೊಬೋದು. ಇಲ್ಲಿ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ತಾರೆ ಗೈಸ್, ನೋಡ್ತಾ ಇರ್ಬೋದು ಕೊಟ್ಟಿದ್ದಾರೆ. ಆ್ಯಂಡ್ ಇವ್ರದ್ದು ಲೆಂಡಿಂಗ್ ಪಾರ್ಟ್ನರ್ಸ್ ಬಗ್ಗೆ ಮಾತಾಡೋದಾದರೆ ವಿಸ್ಡಮ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆ, ನಂತರ ಆದಿತ್ಯ ಇದೆ, ಸೊ ಡಿ ಎಮ್ ಐ ಫೈನಾನ್ಸ್ ಇದೆ ಗೈಸ್, ನಂತರ ಇಲ್ಲಿ ಕ್ಲಿಕ್ಸ್ ಕ್ಯಾಪಿಟಲ್ ಸರ್ವಿಸಸ್ ಇದೆ, ನಂತರ ಕೆಸೋಸಿಯೇಷನ್ ಫೈನಾನ್ಸ್ ಇದೆ ಗೈಸ್, ನಂತರ ಫ್ಲೆಟ್ರನ್ ಇಂಡಿಯಾ ಇದೆ, ನಂತರ ವೆಸ್ಟರ್ನ್ ಕ್ಯಾಪಿಟಲ್ ಇದೆ, ನಂತರ ಇನ್ಕ್ರೆಡ್ ಇದೆ, ನಾರ್ತನ್ ಆರ್ಕ್ ಇದೆ, ಐ ಡಿ ಎಫ್ ಇದೆ, ಐ ಎಫ್ ಎಲ್ ಇದೆ. ಓಕೆನಾ? ಸೊ ಇಲ್ಲಿ 10,000 ಮಿನಿಮಮ್ 5 ಲಕ್ಷದವರೆಗೆ ಮ್ಯಾಕ್ಸಿಮಮ್ ಲೋನ್ ಅಮೌಂಟನ್ನು ಕೊಡ್ತಾ ಇದ್ದಾರೆ. ರಿಪೇಮೆಂಟ್ ಡ್ಯೂರೇಷನ್ 3 ತಿಂಗಳಿಂದ 5 ವರ್ಷದವರೆಗೆ ಇರುತ್ತೆ. ಆ್ಯಂಡ್ ಇಲ್ಲಿ ಆ್ಯನ್ಯುವಲ್ ಇಂಟ್ರೆಸ್ಟ್ ರೇಟ್ ನೋಡ್ತಾ ಇರ್ಬೋದು 16%-39%ವರೆಗೂ ಇರುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಫೀಸು 2-8%ವರೆಗೂ ಮ್ಯಾಕ್ಸಿಮಮ್ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಇರುತ್ತೆ. ರೆಸ್ಪಾನ್ಸಿಬಲ್ ಲೆಂಡಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಗೈಸ್, ನೀವೆಲ್ಲ ಇಲ್ಲಿ ಆ ಪರ್ಮಿಷನ್ಸ್ ಏನು ಅಲೋ ಮಾಡ್ತೀರಾ ಅದೆಲ್ಲ. ಓಕೆನಾ? ಎಸ್ ಎಮ್ ಎಸ್, ಲೊಕೇಶನ್, ಕ್ಯಾಮ್ರಾ ಮತ್ತು ನಿಮ್ಮದು ಡಿವೈಸ್ ಪರ್ಮಿಷನ್ಸ್ ಕೊಡ್ತಿರಲ್ಲ ಅದೆಲ್ಲನೂ ಇಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಗೈಸ್. ಓಕೆನಾ? 16%-39%ವರೆಗೂ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಐ ಬಟನಲ್ಲಿ ವೀಡಿಯೋ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ವೀಡಿಯೋನ ನೋಡಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋದು, ಇಲ್ಲಾಂದರೆ ಚಾನಲಲ್ಲಿ ವೀಡಿಯೋ ಇರುತ್ತೆ. ನಂತರ ನಮ್ಮ ಲಿಸ್ಟಲ್ಲಿ ಬರುವಂಥ 4ನೇ ಅಪ್ಲಿಕೇಶನ್ ಹೆಸರು ಬಡಿ ಲೋನ್. ಬಡಿ ಲೋನ್ ಬಿ ವ್ಯಾಲ್ಯೂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. 4.4 ಸ್ಟಾರ್ಟಿಂಗ್ ಇದೆ, 2 ಮಿಲಿಯನ್ಗೂ ಹೆಚ್ಚು ರಿವ್ಯೂಸ್ ಇದಾವೆ, 10 ಮಿಲಿಯನ್ಗೂ ಹೆಚ್ಚು ಡೌನ್ಲೋಡ್ಸ್ ಕೂಡ ಆಗಿದೆ. ಈ ಒಂದು ಅಪ್ಲಿಕೇಶನಿಂದ ಕೂಡ ನೀವು ಅಪ್ ಟು 5 ಲಕ್ಷದವರೆಗೆ ಲೋನ್ ತೊಗೊಬೋದು. ಇಲ್ಲಿ ಹಲವಾರು ಕಂಪನಿಗಳು ಮತ್ತು ಬ್ಯಾಂಕ್ಸ್ಗಳು ಆಲ್ರೆಡಿ ಲಿಸ್ಟೆಡ್ ಇರ್ತವೆ, ನಿಮ್ಗೆ ಜಸ್ಟ್ ಅಪ್ಲೈ ಮಾಡ್ಕೊಂಡಿರುತ್ತೆ, ನಿಮಗೆ ಲೋನ್ ಪ್ರೊವೈಡ್ ಮಾಡುತ್ತೆ ಅಷ್ಟೇ. ಇಲ್ಲಿ 10,000 ಅಪ್ ಟು 15 ಲಕ್ಷದವರೆಗೆ ಲೋನ್ ಕೊಡ್ತೀವಿ ಅಂತೇಳ್ಬಿಟ್ಟು ಇವ್ರು ಕ್ಲೇಮ್ ಮಾಡೋದಿದ್ದಾರೆ. ಓಕೆನಾ? ಸೊ ಇಲ್ಲಿ ಅಪ್ ಟು 5 ಲಕ್ಷದವರೆಗೆ ಮ್ಯಾಕ್ಸಿಮಮ್ ಕೊಡುತ್ತೆ ಗೈಸ್. ವಿತಿನ್ ಫ್ಯೂ ಮಿನಿಟ್ಸಲ್ಲೇ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡಿಕೊಂಡು ತೊಗೊಬೋದು. 11.99% ಇಲ್ಲಿ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ರೇಟ್ ಅನ್ನೋದಿದೆ. 6 ತಿಂಗಳಿಂದ ಮಿನಿಮಮ್, ಮ್ಯಾಕ್ಸಿಮಮ್ ಇಲ್ಲಿ 5 ವರ್ಷದವರೆಗೆ 10-year ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೀವು ಎಕ್ಸಾಂಪಲ್ ಕೂಡ ನೋಡ್ಕೊಬೋದು. ಓಕೆನಾ? ಸೊ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಅಪ್ಲೈನ ಮಾಡ್ಕೊಬೋದು ಗೈಸ್. ಆ್ಯಂಡ್ ರೆಸ್ಪಾನ್ಸಿಬಲ್ ಲೆಂಡಿಂಗ್ ಮಾಡ್ತಾ ಇದ್ದಾರೆ ಡಿ ಆರ್ ಪಿ ಫೈನಾನ್ಸ್ ಮತ್ತು ಆದಿತ್ಯ ಫೈನಾನ್ಸ್ ಮತ್ತು ಲೆಂಡಿಂಗ್ ಕಾರ್ಡ್ ಅಪ್ಬೋರ್ಡ್ಸ್ ಎಂ ಪಾಕೆಟ್ ಕೂಡ ಇಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾರೆ. ಓಕೆನಾ? ಸೊ ಇಷ್ಟು ಕಂಪನಿಗಳು ಇಲ್ಲಿ ಲಿಸ್ಟೆಡ್ ಅನ್ನೋದಿರುತ್ತೆ. ಎನ್ ಬಿ ಎಫ್ ಸಿಸ್ ಅನ್ನೋದಿದ್ದಾವೆ, ನೀವು ಯಾವುದಾದ್ರೂ ಒಂದು ಎನ್ ಬಿ ಎಫ್ ಸಿಂತ ನಿಮಗೆ ಲೋನ್ ಅನ್ನೋದು ಪ್ರೊವೈಡ್ ಆಗುತ್ತೆ. ಓಕೆನಾ? ಸೊ ಇನ್ಸ್ಟೆಂಟ್ ಆಗಿ ಲೋನ್ ಕೊಡುತ್ತೆ ಗೈಸ್, ಬಿ ವ್ಯಾಲ್ಯೂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಇದು ಬರ್ತಾ ಇದೆ. ಸೊ ಇದನ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ನ ತೊಗೊಬೋದು. ನಂತರ ನಮ್ಮ ಲಿಸ್ಟಲ್ಲಿ ಬರುವಂಥ 5ನೇ ಅಪ್ಲಿಕೇಶನ್
ಅದ್ರ ಸಲುವಾಗಿನೇ ಇದನ್ನು ನಾನು 5ನೇ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಓನ್ಲಿ ಸ್ಪೆಸಿಫಿಕ್ ಲೊಕೇಶನ್ಸಲ್ಲಿ ಮಾತ್ರ ಕೊಡುತ್ತೆ. ನೀವು ಬೆಂಗಳೂರಲ್ಲಿ ಇದ್ರಿ ಅಂತಾರೆ, ನೀವು ಈಸಿಯಾಗಿ ಇಲ್ಲಿಂದ ಲೋನ್ ತೊಗೊಬೋದು ಈ ಒಂದು ಅಪ್ಲಿಕೇಶನ್ ಯೂಸನ್ನು ಮಾಡಿಕೊಂಡು. ಸೊ 24x7 ಆಕ್ಸೆಸ್ನ ಕೊಡ್ತಾ ಇದೆ ಗೈಸ್. ಸೊ ಅಫೋರ್ಡಬಲ್ ಇಂಟ್ರೆಸ್ಟ್ ಜೊತೆಗೆ ಲೋನ್ ಕೊಡ್ತಾ ಇದೆ. ಸೊ ನೀವು ಈ ಒಂದು ಲೋನ್ನ ತೊಗೊಂತೀರಾ ಅಂತಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗುತ್ತೆ, ಫುಲ್ಲಿ ಟ್ರಾನ್ಸ್ಪರೆನ್ಸಿ ಜೊತೆಗೆ ಬರ್ತಾ ಇದೆ, ಈಸಿ ಆ್ಯಂಡ್ ಕನ್ವೀನಿಯಂಟ್ ಆಗಿ ಆಕ್ಸೆಸ್ ಕೂಡ ತೊಗೊಬೋದು 24x7. ಸೊ ಜೀರೋ ಕಲೆಟ್ರಲ್ ಅಂಡ್ ಪೇಪರ್ಲೆಸ್ ಪ್ರಾಸೆಸ್ ಜೊತೆಗೆ ಬರ್ತಾ ಇದೆ. ಸೊ ಕ್ವಿಕ್ ಆಗಿ ಲೋನ್ ತೊಗೊಬೋದು ಗೈಸ್. ಸೊ ಇಲ್ಲಿ ಪಿ ಯು ಫೈನಾನ್ಸ್ ಮತ್ತು ಕೆ ಸೊಸಿಯನ್ ಫೈನಾನ್ಸ್, HDB ಫೈನಾನ್ಸ್ ಮತ್ತು ಫುಲ್ಲರ್ಟನ್ ಇಂಡಿಯಾ, IDFC ಮತ್ತು ನಾರ್ಥನ್ ಆರ್ಕ್. ಸೊ ಇಷ್ಟೆಲ್ಲ ಕಂಪನಿಗಳು ಮತ್ತು ಇಲ್ಲಿ ಲೋನ್ನ ಕೊಡ್ತಾ ಇದೆ, ಓಕೆನಾ. ಸೊ ಇಲ್ಲಿ ಟೈಪ್ಸ್ ಆಫ್ ಲೋನ್ಸ್ ಆಫರ್ಡ್ ಇಲ್ಲಿ ಕೊಟ್ಟಿದ್ದಾರೆ, ಪರ್ಸನಲ್ ಲೋನ್, ಮ್ಯಾರೇಜ್ ಲೋನ್ ಅಥವಾ ವೆಡ್ಡಿಂಗ್ ಲೋನ್ ಮತ್ತು ವೆಹಿಕಲ್ ಲೋನ್ಸ್, ಫೋರ್ ವೀಲರ್ ಮತ್ತು ಟೂ ವೀಲರ್ ಲೋನ್ಸ್ ಆಗಿರ್ಬೋದು, ಮತ್ತು ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ಸ್, ಟ್ರಾವೆಲ್ ಲೋನ್ಸ್, ಸ್ಟೂಡೆಂಟ್ಸ್ ಅಥವಾ ಎಜುಕೇಷನ್ ಲೋನ್ಸ್ ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಲೋನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು 1,00,000 ನೀವು ಲೋನ್ ತೊಗೊಂತೀರ ಅಂತಂದರೆ 24 ತಿಂಗಳ ಸಲುವಾಗಿ APR ರೇಂಜ್ 24% ಹಾಕಿದ್ದಾರೆ, ಆ್ಯಂಡ್ ಇಕ್ವಲೆಂಟ್ ಮಂತ್ಲಿ ಇಂಟ್ರೆಸ್ಟ್ ರೇಟು 3% ಇರುತ್ತೆ, ಆ್ಯಂಡ್ ಪ್ರೆಸಿಂಗ್ ಫೀಸ್ 3,000 ಹಾಕಿದ್ದಾರೆ, ಆ್ಯಂಡ್ ಇಂಟ್ರೆಸ್ಟು ಇಲ್ಲಿ 26,891 ರೂಪಾಯಿ ಆಗುತ್ತೆ, ಆ್ಯಂಡ್ EMI 5,391 ರೂಪಾಯಿ. ಇಲ್ಲಿ ಟೋಟಲ್ ರೀಪೇಮೆಂಟ್ ಎಷ್ಟು ಮಾಡಬೇಕು ಅಂತಂದರೆ 132,297 ರೂಪಾಯಿ ಇಲ್ಲಿ ರೀಪೇಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಕೊಟ್ಟಿದ್ದರೆ ನೀವು ಇಂಡಿಯನ್ ಆಗಿರಬೇಕು, ಆ್ಯಂಡ್ ನಿಮ್ಮ ಏಜಲ್ಲಿ 21 ವರ್ಷದಿಂದ 60 ವರ್ಷದ ಒಳಗೆ ಇರಬೇಕಾಗುತ್ತೆ, ಆ್ಯಂಡ್ ಇಲ್ಲಿ 500ಕ್ಕೂ ಹೆಚ್ಚು ಇಲ್ಲಿ ಸಿಟೀಸ್ಗಳಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಕ್ರಾಸ್ ದ ಕಂಟ್ರಿ, ಓಕೆ. 3 ತಿಂಗಳಿಂದ 60 ತಿಂಗಳವರೆಗೆ ಲೋನ್ ಟೆನ್ಯೂರ್ ಅನ್ನೋದು ಇರುತ್ತೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ, ಸೊ ಚಾನಲ್ನಲ್ಲಿ ವೀಡಿಯೋ ಇರುತ್ತೆ, ನೀವು ಹೋಗ್ಬಿಟ್ಟು ನೋಡ್ಬೋದು. ಸೊ ಯಾವ ಗೈಸ್ ಇದಾಗಿರುತ್ತೆ ಈ 5 ಅಪ್ಲಿಕೇಶನ್ಸ್ಗಳ ಬಗ್ಗೆ. ಸೊ ಈ 5 ಅಪ್ಲಿಕೇಶನ್ಸ್ಗಳು RBI ರಿಜಿಸ್ಟರ್ಡ್ NBFC ಆ್ಯಪ್ ಅನ್ನೋದಾಗಿರುತ್ತವೆ, ಆ್ಯಂಡ್ ಅಪ್ ಟು 5 ಲಕ್ಷದವರೆಗೆ ಲೋನ್ ಕೊಡುತ್ತೆ. ಸೊ ಯಾವ ಗೈಸ್ ಇಷ್ಟಿರುತ್ತೆ ಈ ವೀಡಿಯೋನಲ್ಲಿ. ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಗೈಸ್, ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ, ಅಲ್ಲಿವರೆಗೂ ಬಾಯ್.